ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಚಾಂದಿನಿ ಪ್ರಸನ್ನ. ಇವತ್ತು ನಾನು ನಿಮಗೆಲ್ಲರಿಗೂ ನನ್ನ ಮದುವೆ ಆಲ್ಬಮ್ಸ್ನ ತೋರಿಸ್ತಾ ಇದ್ದೀನಿ, ನನ್ನ ಫೋಟೋಸ್ ಎಲ್ಲ ಶೇರ್ ಮಾಡ್ತಾ ಇದ್ದೀನಿ. ಇದು 3 ಆಲ್ಬಮ್ಸ್ ಇದೆ, ಅದರಲ್ಲಿ ಫಸ್ಟ್ನೇದು ಇದು. ಇದರಿಂದ ನೋಡ್ತಾ ಹೋಗೋಣ. ಇದು part-1, 2 ಭಾಗ ಆಗಿ ಮಾಡಿದ್ದೀನಿ. ಇದು part-1, part-2 ಇದೆ, ಎರಡೂ ನೋಡಿ. ಇಷ್ಟ ಆದರೆ ಲೈಕ್ ಮಾಡಿ. ನಮ್ಮದೇನು ದೊಡ್ಡ ರಿಚ್ಚಾಗಿ ಮದುವೆ ಎಲ್ಲ, ಒಂದು ಮಧ್ಯಮ ವರ್ಗ ಕುಟುಂಬದಲ್ಲಿ ಹೇಗಾಗುತ್ತೆ ಅಷ್ಟಾಗಿ ನಡೆದಿರುವಂಥದ್ದು. ಇಷ್ಟ ಆದರೆ ಲೈಕ್ ಮಾಡಿ. ಇದು ಪ್ರಸನ್ನ ಅವ್ರ ಮನೆ, ಅಂದರೆ ನನ್ನ ಗಂಡನ ಮನೆ. ಚಪ್ರದ ದಿನ ಇದು ಚಪ್ರ ಹಾಕಿರೋದು. ನೋಡಿ ಹೇಗಿದೆ ಮನೆ, ಹಳ್ಳಿ ಮನೆ, ತೋಟದಲ್ಲಿರೋದು ಇದು ಮನೆ. ಸುತ್ತಲೂ ತೋಟ ಇದೆ, ಮಧ್ಯದಲ್ಲಿ ಮನೆ. ಮದುವೆ ಚೆನ್ನಾಗಾಗಿತ್ತು ಮಾತ್ರ ನಮ್ಮದು. ನನಗಂತೂ ನನ್ನ ಅಮ್ಮನ ಮನೆಗೆ ಬಂದರೆ ಯಾವಾಗಲೂ ನೋಡ್ತಾ ಇರ್ತೀನಿ ಫೋಟೋಸು, ಇಲ್ಲೇ ಇರೋದ್ರಿಂದ ಆಲ್ಬಮ್ಸು. ಇದು ಸಂಜೆ ನಡೆಯುವಂಥದ್ದು ಶಾಸ್ತ್ರ ಎಲ್ಲ. ಒನಕೆದು ಇವರೆಲ್ಲ ಪ್ರಸನ್ನ ಅವ್ರ ಅಕ್ಕ ಅತ್ತೆ ಅಂದಿರು. ಎಲ್ಲೋ ಕಲರ್ ಸೀರೆ ಹಾಕಿರೋರು ಪ್ರಸನ್ನ ಅವ್ರ ಮೊದಲನೇ ಅಕ್ಕ, ಅಂದರೆ ನನ್ನ ದೊಡ್ಡದಕ್ಕೆ ನಾನು ಅಕ್ಕ ಅಂತಲೇ ಕರಿತೀನಿ. ಇದು ಇದಕ್ಕೆ ಏನೋ ಹೇಳ್ತಾರೆ, ನಂಗೆ ಅಷ್ಟು ಗೊತ್ತಿಲ್ಲ. ಇದ್ರ ಮೇಲೆ ಸುಣ್ಣದಲ್ಲಿ ಚಿತ್ರ ಬರೆದು ಅದರಲ್ಲಿ ನೀರು ತಂದು ಶಾಸ್ತ್ರ ಮಾಡ್ತಾರೆ. ಇದು ಕಳಸ, ಹೊಂಬಾಳೆ ಕಳಸ. ನೀರು ತರಕ್ಕೆ ಹೋಗ್ತಾ ಇದ್ದಾರೆ ಆಲ್ರೆಡಿ. ಇದೆಲ್ಲ ಅಲ್ಲಿ ಪೂಜೆ ಮಾಡಿ ನೀರು ತಂದು ಅದನ್ನ ಮದುವೆ 3-4 ದಿನ ಮದುವೆ ಆಗುತ್ತೆ ಅಲ್ಲಿವರೆಗೂ ಆ ನೀರೆಲ್ಲ ಇಟ್ಟು ನಾವು ಮದುವೆ ಆಗೋದ್ಮೇಲೆ ಅದನ್ನು ನೀರು ಚೆಲ್ಲಿ ಮತ್ತೆ ಹೊಸ ನೀರು ತಗೋಬರಬೇಕು. ಇದು ಅದೇ ಥರ ಎಲ್ಲ ಥರ ಶಾಸ್ತ್ರಗಳು. ಅಲ್ಲಿ ಪೂಜೆ, ಇವ್ರಿಗೆ ದೇವ್ರು ಬಂದಿತ್ತು ಕಳಸ ಹೊತ್ಕೊಂಡಾಗ. ಪ್ರಸನ್ನ ಅವ್ರ ಅಕ್ಕ ಮೊದಲನೇ ಅಕ್ಕ, ಇವರು ಪಿಂಕ್ ಸಾರಿ ಎರಡನೇ ಅಕ್ಕ. ಎಲ್ಲರೂ ಪೂಜೆ ಮಾಡ್ತಾ ಇದ್ದಾರೆ ನೀರು ತಂದಮೇಲೆ ಕಳಸಕ್ಕೆ. ಇದು ಪ್ರಸನ್ನ ಅವ್ರು ಪೂಜೆ ಮಾಡ್ತಾ ಇದ್ದಾರೆ ಕಳಸಕ್ಕೆ ಮಡಕೆಗೆಲ್ಲ. ಇದು ಕೆಳಗಡೆ ಕಾಣಿಸ್ತಾ ಇರೋದು ಅಕ್ಕಿ ಹಸೆ. ಹಸೆ ಅಂತಲೇ ಹೇಳೋದು ನಮ್ಮ ಕಡೆ, ಬೇರೆ ಕಡೆ ಎಲ್ಲ ಏನು ಹೇಳ್ತಾರೋ ಗೊತ್ತಿಲ್ಲ. ಅಕ್ಕಿ ಹಸೆ ಅಂತಲೇ ಹೇಳೋದು. ಅದ್ರಲ್ಲಿ ಬಿಡಿಸಿ ಅದ್ರ ಮೇಲೆ ಕೂತು ನೋಡಿ ನಮ್ಮ ಹೀರೋ ಹೇಗಿದ್ದಾರಂತ. ಇದೆಲ್ಲ ಸಂಜೆ ರೆಡಿಯಾಗಿರೋದು. ಸಂಜೆ ಒಂದ್ಸಲ ಮದುವೆ ಮಗುನ ಥರ ರೆಡಿಯಾಗಿ ಪೂಜೆ ಎಲ್ಲ ಮಾಡಿ ಮತ್ತೆ ಅದನ್ನು ತೆಗೆದು ಮಲಗಿ ಮತ್ತೆ ಬೆಳಗ್ಗೆ ರೆಡಿ ಆಗ್ತಾರೆ. ಹಾಸನ ಸೈಡು, ಗೌಡ್ರ ಮನೆ ಸೈಡ್, ಈ ಕಡೆ ಬೇರೆ ಯಾವ ಕಡೆ ಯಾವ್ಯಾವ ಥರ ಮಾಡ್ತಾರೋ ಗೊತ್ತಿಲ್ಲ. ಇವರೇನು ಮತ್ತೆ ಅಮ್ಮ ಆರತಿ ಮಾಡ್ತಿದ್ದಾರೆ. ಇವರು ಉಂಗುರ ತೊಡಿಸ್ತಿದ್ದಾರೆ ಅಕ್ಕ ಮತ್ತು ಭಾವ. ಹೂವಿನರ ಹಾಕಿ ಆರತಿ ಮಾಡಿ ಉಂಗುರನ ತೊಡಿಸ್ತಾ ಇದ್ದಾರೆ. ಅವ್ರು ತಂದಿರೋ ಉಂಗುರನ, ಇವರು ಇನ್ನೊಂದು ಅಕ್ಕ ಅವರು ಕೂಡ ಉಂಗುರನ ಸಂಜೆನೇ ತೊಡಿಸ್ಬಿಟ್ಟಿದ್ದಾರೆ. ಎಲ್ಲರೂ ಆರತಿ ಮಾಡ್ತಾರೆ, ಬಂದಿರೋರೆಲ್ಲರೂ ಆರತಿ ಮಾಡಿ ಅಕ್ಷತೆ ಹಾಕಿ ಕುಂಕುಮ ಇಟ್ಟು ಎಲ್ಲರೂ ಸಂಜೆನೇ ಅದೇ ಫಂಕ್ಷನ್ನು. ಚಪ್ರದ ದಿನ ಅಂದರೆ ಅದೇನೆ. ಇಲ್ಲಿಂದ ಅರಿಶಿನ ಶಾಸ್ತ್ರ ಸ್ಟಾರ್ಟ್ ಆಗುತ್ತೆ. ಎಲ್ಲರೂ ಅರಿಶಿನ ಹಚ್ತಾರೆ, ಅದು ಹರಳೆಣ್ಣೆಯಲ್ಲಿ ಅರಿಶಿನನ ಮಿಕ್ಸ್ ಮಾಡಿ ಹಚ್ತಾರೆ. ಹಚ್ಚುವಾಗ ಹಚ್ಚುತ್ತಾರೆ, ತೊಳೆಯುವಾಗಲೇ ತುಂಬಾ ಹಿಂಸೆ ಆಗುತ್ತೆ. ಎಲ್ಲರೂ ಹಚ್ತಾ ಇದ್ದಾರೆ ಅರಿಶಿನನ. ಪ್ರಸನ್ನ ಅವ್ರ ಅಜ್ಜಿ ತಾತ, ತಾತ ಈ 2 ಮಂತ್ಸ್ ಆಯಿತು ಎಕ್ಸ್ಪೈರ್ ಆಗಿ. ಅವರು ಇದು ಅರಿಶಿನ ಎಲ್ಲ ಹಚ್ಚಿ ಆದಮೇಲೆ ಭಾವಂದಿರಾಗಲಿ ಮಾವಂದಿರಾಗಲಿ ಯಾರೇ ಆಗಲಿ ಯಾರಾದ್ರೂ ಬಚ್ಚಲ ಮನೆವರೆಗೂ, ಸ್ನಾನದ ಮನೆವರೆಗೂ ಎತ್ಕೊಂಡು ಹೋಗಿ ಬಿಡಬೇಕು. ನಡ್ಕೊಂಡು ಹೋಗೋ ಹಾಗಿಲ್ಲ, ಹುಡುಗಿ ಆಗಲಿ ಹುಡುಗ ಆಗಲಿ ನಮ್ಮ ಕಡೆ ಎಲ್ಲ ಹೀಗೇ ಎತ್ಕೊಂಡು ಹೋಗಿ ಕೂರಿಸ್ತಾರೆ. ನನಗೂ ನಮ್ಮ ಭಾವನೆ ಎತ್ಕೊಂಡು ಹೋಗಿದ್ದು, ತೋರಿಸ್ತೀನಿ ಅದೆಲ್ಲ ನೆಕ್ಸ್ಟಲ್ಲಿ. ಮುಗೀತು ಇದು. ಬೆಳಗ್ಗೆಯಿಂದ ಮತ್ತೆ ಆರತಿ ಮಾಡಿ ಹೊಂಬಳೆ ಕಳಸದಲ್ಲಿ ಆರತಿ ಮಾಡಿ ಇನ್ನು ಚತುರ್ಗೆ ಬರೋದು.
ಛತ್ರಿಗೆ ಬಂದು ಬರ್ತಾರೆ. ನೀನು ಇಲ್ಲಿಂದ ಛತ್ರಿಗೆ ಬಂದಾಯಿತು. ಪಲ್ಲವಿ ಅಕ್ಕ, ಇವ್ರ ಹೆಸರು ಪಲ್ಲವಿ, ಮೊದಲನೇ ಅಕ್ಕ. ಇದು ನಮ್ಮ ಕಡೆ ಹೀಗೇನೆ, ಮೂರು ಜನ ಹೊತ್ಕೊಂಡಿರ್ತಾರೆ ಅಕ್ಕಂದರು. ಬೇರೆ ಕಡೆ ಹೆಂಗೆ ಗೊತ್ತಿಲ್ಲ, ಹಾಸನ ಅಲ್ಲಿ ಮಾತ್ರ ಹೀಗೇನೆ, ಛತ್ರಿಗೆ ಬರೋವರೆಗೂ ಅವರೇ ಎತ್ಕೊಂಡಿರಬೇಕು, ತೊಡೆ ಮೇಲೆ ಕಾರಲ್ಲೂ ತೊಡೆ ಮೇಲೆ ಇಟ್ಕೊಂಡಿರಬೇಕು. ಮತ್ತು ಅದನ್ನು ಛತ್ರಿಗೆ ಬರೋಕ್ಕೂ ಮುಂಚೆ ಅದನ್ನು ಹೊಲ್ದ ಹತ್ರ ಮಾಸ್ತಮ್ಮ ಅಂತ ಹೇಳ್ತಾರೆ, ಅಲ್ಲಿಟ್ಟು ಪೂಜೆ ಮಾಡಿ ಅದಕ್ಕೂ ಅದರಲ್ಲಿ ಒಡವೆ, ನನಗೆ ಕೊಡಿಸಿರೋ ಒಡವೆ ಸೀರೆ ಎಲ್ಲ ಅದಕ್ಕೆ ತುಂಬಿರ್ತಾರೆ, ಬಾಳೆಹಣ್ಣು, ತಮಟ, ತಂಬಿಟ್ಟು, ಅದು ಎಲ್ಲ. ಛತ್ರಿಗೆ ಬಂದಾಯಿತು. ಈಗ ಇಲ್ಲಿಂದ ಸಂಜೆ ನಮ್ಮನೇದು ಶಾಸ್ತ್ರ ಛತ್ರಕ್ಕೆ ಹೋಗಿದ್ದೆಲ್ಲ ಇತ್ತು. ಇದು ನಮ್ಮ ಮನೆ, ನಾನು ಹುಟ್ಟಿ ಬೆಳೆದಿರೋ ಮನೆ ಇದು. ನಾನು ಮೇಕಪ್ಪು ಅಂದರೆ ನಾನು ನಿಜವಾಗ್ಲೂ ಹೇಳಬೇಕಂದ್ರೆ ಮದುವೆವರೆಗೂ ಫೌಂಡೇಶನ್ ಅಂದರೆ ಏನು, ಹೇಗೆ ಅಪ್ಲೈ ಮಾಡೋದು ಏನೂ ಗೊತ್ತಿಲ್ಲ. ಹಾಗೆ ನಮ್ಮದೇ ಮೇಕಪ್ ಎಲ್ಲ ಮದುವೆ ಆದಮೇಲೆ ಸ್ವಲ್ಪ ಸ್ವಲ್ಪ ಗಂಡನ ಮನೆಗೆ ಹೋಗಿ ಅವರೆಲ್ಲ ನೋಡಿ ಕಲ್ತ್ಕೊಂಡಿದ್ದು ಮೇಕಪ್ಪು ಅಂದರೆ. ನಾವೇ ಮಾಡ್ಕೊಂಡಿರೋದು ಸಂಜೆ ಮೇಕಪ್ಪು. ಇದು ನಮ್ಮ ಅತ್ತೆಯರು, ಅತ್ತೆಯಂದಿರು, ಅವ್ರ ಮಕ್ಕಳು ಎಲ್ಲ ಛತ್ರಕ್ಕೆ ಹೋಗೋ ಮುಂಚೆ ನಮ್ಮ ಮನೆ ಮುಂದೆ ತೆಗೆಸಿರೋಂಥ ಫೋಟೋಸ್ ಇದು. ಇದೆಲ್ಲ ಛತ್ರದಲ್ಲೇ ತೆಗೆದಿರೋದು ನಂದೆಲ್ಲ. ದೇವ್ರ ಮನೆಯಲ್ಲಿ ಪೂಜೆ ಮಾಡಿ ದೀಪ ಹಚ್ಚಿ ಹೋಗಬೇಕು. ದೀಪನ ಹಚ್ತಾ ಇದ್ದೀನಿ. ಇದು ನನ್ನಮ್ಮ, ಅವರು ಅಲ್ಲೂ ನನಗೂ ಹಾಸೆ ಹಾಕಿ ದೀಪ ಎಲ್ಲ ಬೆಳಗ್ತಾರೆ. ಅವಾಗ ಅಕ್ಷತೆ ಆಗ್ತಾ ಇರೋದು, ಎಲ್ಲರೂ ಮನೆಯಲ್ಲಿ ಒಂದ್ಸಲ ಹಸೆ ಹಾಕ್ತಾರೆ, ಅಕ್ಕಿ ಹಸೆ ಅಂತಾರೆ ಅದು. ಇದು ನನ್ನ ದೊಡ್ಡಮ್ಮ, ಇದು ನನ್ನಮ್ಮ, ಎಲ್ಲರೂ ಮಾಡ್ತಾರೆ. ಮನೆಯಿಂದ ಹೋಗುವಾಗಲೇ ಎಲ್ಲರೂ ಅಳ್ತಿರ್ತಾರೆ. ಆಗಲೇ ಅವಳು ಸ್ಟಾರ್ಟಿನ ಛತ್ರಕ್ಕೆ ಹೋಗುವಾಗ ಸಂಜೆನೇ. ಇದು ನನ್ನ ಅಪ್ಪ ಕೆಳಗಿರೋದು, ಅವರೂ ಹಾಕ್ತಾ ಇದ್ದಾರೆ. ಇದು ಅತ್ತೆ ಅಂದಿರು, ಅತ್ತೆಯವ್ರ ಮಕ್ಕಳು, ಅತ್ತೆ ಎಲ್ಲರು. ಹೋಗೋಗು ಮುಂಚೆ ಗಾಡಿಗೆ ಪೂಜೆ ಮಾಡಿಸಿದ್ರು. ಚೆನ್ನಾಗಿ ಮಾಡಿದ್ರು ಫೋಟೋಸ್ ಎಲ್ಲ. ಫೋಟೋಗ್ರಾಫರ್ ಅಂದರು ನಮ್ಮ ಅತ್ತೆ ಮಗನೇ, ತುಂಬಾ ಚೆನ್ನಾಗಿ ಮಾಡಿಕೊಟ್ರು. ನಾವು ಫೋಟೋ ಸೆಲೆಕ್ಷನ್ ಕೂಡ ಹೋಗಲಿಲ್ಲ, ಅವರೇ ತುಂಬಾ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಇದು ನೈಟ್ ಚೌಟ್ರಿ ಈ ಥರ ಕಾಣುತ್ತೆ, ಚೆನ್ನಾಗಿದೆ ಚೌಟ್ರಿ. ಹಾಸನಲ್ಲಿ ತಿರುಮಲ ಚೌಟ್ರಿ ಎಲ್ಲರಿಗೂ ಗೊತ್ತಿರುತ್ತೆ. ಒಂದೊಂದು ಮೂಮೆಂಟ್ಸ್ ಕೂಡ ಆ ಫೋಟೋಸ್ ನೋಡಿದ್ರೆ ಆ ಫೋಟೋ ತೆಗೆಯುವಾಗ ಆಗಿದ್ದಂಥ ಸಂದರ್ಭಗಳೆಲ್ಲ ನೆನಪಾಗುತ್ತೆ. ಚೆನ್ನಾಗಿತ್ತು. ಮತ್ತೆ ಹೆಣ್ಮಕ್ಳಿಗೆ ಅದೇ ಅಲ್ವಾ, ಒಂದೇ ಸಲ ಕನಸಿನ ಮದುವೆ ಇರ್ತಾರಲ್ಲ, ಡ್ರೀಮ್. ಇದು ನೈಟು ಅದೇ ಥರನೇ ಒನಕೆ ಭತ್ತ ಕುಟ್ಟಿ ಶಾಸ್ತ್ರ ಮಾಡೋದು. ನಾವು ಮೂರು ಜನ ಮಕ್ಕಳು, ನನ್ನ ತಂಗಿ ಅದ ಮೇಲೆ, ಇದು ನನ್ನ ತಮ್ಮ, ನಾನು, ನನ್ನ ತಂಗಿ, ತಮ್ಮ. ಅದೆಲ್ಲ ಆಯಿತು. ಆಮೇಲೆ ಬಳೆ ಶಾಸ್ತ್ರ ಸ್ಟಾರ್ಟ್ ಆಗುತ್ತೆ. ಫಸ್ಟು ನನಗೆ ತೊಡಿಸ್ತಾರೆ ಬಳೆನ, ಪೂಜೆ ಮಾಡಿ. ನಮ್ಮ ಕಡೆ ಎಲ್ಲ ಕಪ್ಪು ಬಳೆ, ಕೈ ತುಂಬ ತೊಡಿಸ್ತಾರೆ ಕಪ್ಪು ಬಳೆನ. ನನಗಂತೂ ತುಂಬ ಇಷ್ಟ. ಬೇರೆ ಕಡೆ ಎಲ್ಲ ಗ್ರೀನ್ ಎಲ್ಲ ಇರುತ್ತೆ, ನಮ್ಮ ಕಡೆ ಕಪ್ಪು ಬಳೆನೇ. ಒಂದು ವರ್ಷದವರೆಗೂ ಇಟ್ಕೊಬೇಕು ಬಳೆನ, ಎಷ್ಟಾರಲ್ಲಿ ಒಂದಾರು ವರ್ಷದವರೆಗೂನಾರು ಇರಬೇಕು. ಆ ಥರ ನಮ್ಮ ಕಡೆ ಬೈತಾರಿಲ್ಲ ಅಂದರೆ ದೊಡ್ಡವರು. ಈ ಕಡೆ ಮತ್ತೆ ಶಾಸ್ತ್ರ ಎಲ್ಲ ಸ್ಟಾರ್ಟು, ನೀರು ತರೋದು ನಮ್ಮ ಅದೇ ಥರನೇ. ನಮ್ಮ ಮನೆ ಹುಡುಗನ ಮನೇಲಿ ಏನು ಮಾಡ್ತಾರೆ, ಹುಡುಗಿನ ಮನೇಲಿ ಅದೇ ಥರ ಬಳೆ. ಬಳೆ ಶಾಸ್ತ್ರ ಒಂದು ಎಕ್ಸ್ಟ್ರಾ ಇರುತ್ತೆ ಅಷ್ಟೇ. ನಮ್ಮ ದೊಡ್ಡಮ್ಮ, ನಮ್ಮ ಅಕ್ಕ, ನನ್ನ ತಂಗಿ, ಅಮ್ಮ ಎಲ್ಲರೂ ಒಬ್ಬರಾದ್ಮೇಲೆ ಒಬ್ಬರು, ಒಬ್ಬರಾದ್ಮೇಲೆ ಒಬ್ಬರು ಬಳೆ ತೊಡ್ಸ್ಕೊತ ಇದ್ದಾರೆ. ಎರಡೆರಡಾಗಲಿ ಬಂದವರೆಲ್ಲ ತೊಡ್ಸ್ಕೊತಾರೆ. ಇದು ದೊಡ್ಡಪ್ಪ, ದೊಡ್ಡಮ್ಮ, ಅಣ್ಣ, ಅತ್ತೆ, ಅಕ್ಕನ ಫ್ರೆಂಡ್ಸು, ಈ ಥರ ಇದೆಲ್ಲ ನಮ್ಮ ಅಕ್ಕಂದರು, ಅಕ್ಕ ಅತ್ತೆ ಅಂದರು. ಇದು ನಮ್ಮ ಅಕ್ಕನ ಮಕ್ಕಳು. ಇದನ್ನು ಅಷ್ಟೆ. ಸಂಜೆ ಎಲ್ಲ ಶಾಸ್ತ್ರ ಮುಗಿಯೋ ಟೈಮಲ್ಲಿ ಇದೆಲ್ಲ ತೆಗೆಸ್ಕೊಂಡಿದ್ದೆ. ಎಲ್ಲರೂ ಆಲ್ರೆಡಿ ಡ್ರೆಸ್ ಚೇಂಜ್ ಮಾಡಿಬಿಟ್ಟಿದ್ದಾರೆ ಮಕ್ಕಳು. ಅಷ್ಟು ನಿದ್ದೆ ಟೈಮು, ಒನ್ ಓ ಕ್ಲಾಕ್ ಆಗಿರ್ಬೇಕನ್ಸುತ್ತೆ ಅಷ್ಟೊತ್ತಿಗೆ.
ಹೇಗೆ 3 ಇಯರ್ಸ್ ಕಂಪ್ಲೀಟ್ ಆಯಿತು ಅನ್ನೋದೇ ಗೊತ್ತಾಗ್ತಾ ಇಲ್ಲ. ಹಂಗೆ ಎಲ್ರಿಗೂ ಅಷ್ಟೇ, ಹೋಗಿದ್ದೇ ಗೊತ್ತಾಗ್ತಾ ಇಲ್ಲ ದಿನಗಳಂತೂ. ಇವಾಗ ಒಂದೊಂದು ದಿನನೂ ಎಲ್ಲ ಆದಮೇಲೆ ಫೋಟೋಸ್ ಎಲ್ಲ ತೆಗೆಸ್ಕೊಂಡಾದ್ಮೇಲೆ ಈಗ ಅರಿಶಿನ ಒತ್ತಾರೆ. ಅದಕ್ಕೂ ಮುಂಚೆ ಎಲ್ಲರೂ ಕಾಲ್ಗೂ ಬಿದ್ದು ಆಶೀರ್ವಾದ ತಗೋಬೇಕು. ಇದು ನನ್ನಮ್ಮ, ಅಪ್ಪ, ಅಜ್ಜಿ, ಹೀಗೆ ಎಲ್ಲರೂ ಕಾಲ್ಗೂ ಬಿದ್ದು ಆಶೀರ್ವಾದ ತಗೋಬೇಕು. ನಮ್ಮ ದೊಡ್ಡಮ್ಮ ಇದು, ಅದಕ್ಕೆ ಅವರು ಅರಿಶಿನ ಶಾಸ್ತ್ರ ಕೂರ್ಸಕ್ಕೆ ಅವ್ರು ರೆಡಿ ಮಾಡ್ತಾ ಇದ್ದಾರೆ. ಹಸೆ ಮನೆ ಇದು, ಹಸೆ ಮೇಲೆ ಮನೆ ಇಟ್ಟಿದ್ದಾರೆ. ನಾನು ಹೋಗಿ ಡ್ರೆಸ್ ಚೇಂಜ್ ಮಾಡ್ಕೊಂಡು ಬರ್ತೀನಿ ಅಷ್ಟರೊಳಗೆ. ಇದೆಲ್ಲ ಪೂಜೆ ಮಾಡಿ ಹೋದೆ ಅಂದರೆ ಹಳೆ ಸೀರೆ ಉಡಿಸಿದ್ರು. ಕೆಲವು ಕಡೆ ಇವಾಗ ಶಾಸ್ತ್ರಕ್ಕೆ ತಕ್ಕನಾಗೆಲ್ಲ ಫೋಟೋಕ್ಸ್ ತಕ್ಕನಾಗೆಲ್ಲ ಸ್ಯಾರಿ ಹಾಕೋತಾರೆ. ನಮಗೆಲ್ಲ ಹಾಗೇನಿಲ್ಲ, ಅಮ್ಮಂದು ಹಳೆ ಸೀರೆ ಉಡಿಸಿದ್ರು, ಅದನ್ನು ಮತ್ತೆ ಯಾರೂ ಉಡ್ಕೋಬಾರ್ದು. ಹಾಗಾಗಿ ಅಮ್ಮಂದಿರು ಸೀರೆ ಉಡಿಸ್ತಾರೆ, ಅಮ್ಮಂದಿರು ಬ್ಲೌಸ್ ಹಾಕಿಸ್ತಾರೆ. ಇಲ್ಲಿ ಮಡ್ಲು ತುಂಬ್ತಾ ಇದ್ದಾರೆ ಅಮ್ಮ ನಂಗೆ ಫಸ್ಟ್ ಟೈಮ್. ಇಲ್ಲಿಂದ ಮಡ್ಲು ತುಂಬೋದು ಹೆಣ್ಮಕ್ಳಿಗೆ ಸ್ಟಾರ್ಟ್ ಆಗುತ್ತೆ. ಆಮೇಲೆ ಮದುವೆ ಆದಮೇಲೆ ಅದೆಷ್ಟು ಸಲ ತುಂಬ್ತಾರೋ ಗೊತ್ತಿಲ್ಲ. ಇದು ಫಸ್ಟ್ ಟೈಮ್ ದೇವತಾ ಕಾರ್ಯದ ದಿನ ಮಡ್ಲು ತುಂಬ್ತಿರೋದು. ಪಾರ್ಟ್ 2 ರಿಸೆಪ್ಷನ್ದೆಲ್ಲ ಬರುತ್ತೆ, ಮುಹೂರ್ತದೆಲ್ಲ ಬರುತ್ತೆ. ತುಂಬಾ ಚೆನ್ನಾಗಿ ಇದಕ್ಕಿಂತ ಚೆನ್ನಾಗಿರುತ್ತೆ. ಎಲ್ಲರೂ ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ಚಿಕ್ಕ ಚಾನಲ್ನ ಬೆಳೆಸಿ ಅಂತ ಕೇಳ್ಕೊತೀನಿ. ಇದು ನಮ್ಮ ಅತ್ತೆ, ಅತ್ತೆಯವರು ಸಾರಿ ಫ್ರೆಂಡ್ಸ್ ಫೋನ್ ಬಂದುಬಿಡ್ತು. ಇದು ಏನು ಹೇಳ್ತಿದ್ದೆ, ನಮ್ಮ ಅತ್ತೆಯವರು ನಮಗೆ ಕಾಲುಂಗುರ ಹಾಕೋದು. ಕೆಲವು ಕಡೆ ಗಂಡಂದಿರು ಹಾಕ್ತಾರೇನೋ, ನಮ್ಮ ಕಡೆ ಅತ್ತೆಯವರು ಅಪ್ಪನ ತಂಗಿಯವರೇ ಹಾಕಬೇಕು ಕಾಲುಂಗುರನ. ತರೋದು ನಮ್ಮ ಮನೇಲೆ ನೈಟ್, ಅದು ಹಾಕೋದು ಮಾತ್ರ ಅವರು. ದೊಡ್ಡಪ್ಪ, ನಮ್ಮ ಅಣ್ಣ ಎಲ್ಲರೂ ಇದ್ದಾರೆ. ಇದು ನಮ್ಮ ಅಕ್ಕ, ಫೇವ್ರೇಟ್ ಅಕ್ಕ, ಫೇವ್ರೇಟು. ಅವರಂತೂ ಹೇಳ್ತೀನಿ ಮುಂದೆ ಎಲ್ಲ, ಇನ್ನು ಬೇರೆ ಬೇರೆ ವ್ಲಾಗ್ ನೋಡ್ತಾ ಇರಿ. ಎಲ್ಲರ ಬಗ್ಗೆನೂ ಎಲ್ಲರೂ ತೋರಿಸ್ತೀನಿ ನಿಮಗೆ, ನಮ್ಮ ಫ್ಯಾಮಿಲಿ ಹೇಗೆ ಅಂತ. ಇದೇ ಅಕ್ಕ, ಅಣ್ಣ, ಇದು ಒಂದು ಅಣ್ಣ, ಇದು ನನ್ನ ಫ್ರೆಂಡ್ಸು. ಅತ್ತೆ ನೋಡಿ, ಕಾಲುಂಗುರ ಹಾಕ್ತಾ ಇದ್ದಾರೆ. ಹೇಳಿದ್ನಲ್ಲ, ಇದೆ ಅಮ್ಮನ ಸೀರೆ, ಹಳೆ ಸೀರೆ, ಹಳೆ ಬ್ಲೌಸು. ಇದನ್ನು ಮತ್ತೆ ಅಮ್ಮನೂ ಹಾಕ್ಬಾರ್ದು, ನಾವು ಹಾಕ್ಬಾರ್ದು, ಯಾರೂ ಹಾಕ್ಬಾರ್ದು. ಅರಿಶಿನ ಸೀರೆನ ದೇವ್ರಿಗೆ ಕೊಡ್ತಾರೆ ಅನಿಸುತ್ತೆ, ಇಲ್ಲ ಮನೇಲಿ ಸುಮ್ಮನೆ ಇಡ್ತಾರೆ, ದೇವಸ್ಥಾನಕ್ಕೆ ಕೊಟ್ಟಿಲ್ಲ ಅಂದರೆ. ಒಂದೊಂದು ಕಡೆ ಒಂದೊಂದು ಶಾಸ್ತ್ರ ಇರುತ್ತಲ್ವಾ, ಹಾಗೆ ಕೆಲವು ಒಂದೊಂದು ಊರು ಮುಂದೆ ಹೋದಷ್ಟು ಒಂದೊಂದು ಊರಲ್ಲಿ ಶಾಸ್ತ್ರ ಬೇರೆ ಬೇರೆ ಥರ, 1/2 ಕಿಲೋಮೀಟ್ರಲ್ಲಿ ಶಾಸ್ತ್ರ ಚೇಂಜ್ ಇರುತ್ತೆ. ನನ್ನಮ್ಮ ಎಲ್ಲರೂ ಹಾಕ್ತಾ ಇದ್ದಾರೆ. ಇದು ನನ್ನ ತಂಗಿನೂ ಅಕ್ಷತೆ ಹಾಕಿದ್ಲು ಅರಿಶಿನ ಹಚ್ಚಿ. ಎಲ್ಲರೂ ಅಕ್ಕ, ಭಾವ, ಅತ್ತೆಂದಿರು. ಇದೆಲ್ಲ ಮಾಡೋಷ್ಟರೊಳಗೆ ಊರವರೆಲ್ಲ ವ್ಯಾನ್ ಬಂದಿತ್ತು, ಊರವರೆಲ್ಲ ಲೇಟ್ ಆಗುತ್ತೆ ಅಂತ ಹೋಗ್ಬಿಟ್ಟಿದ್ರು. ಅಪ್ಪ, ಭಾವ, ನಾನು ಹೇಳಿದ್ನಲ್ಲ ನಮ್ಮ ಮನೆಯವರು ಎತ್ಕೊಂಡು ಹೋದ್ರು ಅಂತ, ಹಾಗೆ ನಮ್ಮ ಭಾವ ಅವರು ಸ್ನಾನದ ಮನೆವರೆಗೂ ಎತ್ಕೊಂಡು ಹೋಗಿ ಬಿಡಬೇಕು. ಮಾವ ಆಗಲಿ ಭಾವ ಆಗಲಿ ಯಾರು ಇರ್ತಾರೆ ಅವ್ರು ಎತ್ಕೊಂಡು ಹೋಗಬೇಕು. ಇಲ್ಲಿದು ಹಕ್ಕಿದು ಶಾಸ್ತ್ರ, ಕೊನೆಗೆ ಎಲ್ಲರ ಕೈಲೂ ಹಾಕ್ಸ್ತಾರೆ ಅಷ್ಟೇ ಫ್ರೆಂಡ್ಸ್. ಇಷ್ಟ ಆಗಿದ್ರೆ ಲೈಕ್ ಮಾಡಿ. ಇದು ಪಾರ್ಟ್ 1, ಪಾರ್ಟ್ 2 ಬರುತ್ತೆ, ಕೊನೆವರೆಗೂ ನೋಡಿ. ಕೆಟ್ಟದಾಗಿದ್ದರೂ ಕಮೆಂಟ್ ಮಾಡಿ, ನೋ ಪ್ರಾಬ್ಲಮ್. ನಮ್ಮದು ಈ ಥರ ಮದುವೆ, ಸಿಂಪಲ್ ಮದುವೆನ ಅಂದ್ಕೊಳ್ಳಿ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್.